ಕರ್ನಾಟಕ ಟಿವಿಗೆ ಸ್ವಾಗತ ಕುಂಬಳಕಾಯಿಯ ಬೀಜವನ್ನು ತಿನ್ನೋದ್ರಿಂದ ಹಲವು ಪ್ರಯೋಜನಗಳಿದೆ ಇದರಿಂದ ಆರೋಗ್ಯಕ್ಕೆ ತುಂಬ ತುಂಬ ಲಾಭಗಳಿದೆ ಆದರೆ ಈ ಕುಂಬಳಕಾಯಿ ಬೀಜವನ್ನು ಕುಂಬಳಕಾಯಿಯಿಂದ ತೆಗೆದು ಅದರ ಸಿಪ್ಪೆ ತೆಗೆದು ಒಣಗಿಸಿ ಬಳಸೋಕೆ ತುಂಬ ದಿನ ಬೇಕಾಗುತ್ತೆ ಟೈಮ್ ಕೂಡ ತುಂಬ ವೇಸ್ಟ್ ಆಗುತ್ತೆ ಅನ್ನೋದು ನಿಮ್ಮ ಮಾತಾದರೆ ನೀವು ಈ ಕುಂಬಳಕಾಯಿ ಬೀಜವನ್ನು ಸೂಪರ್ ಮಾರ್ಕೆಟ್ನಿಂದಲೂ ಖರೀದಿಸಬಹುದು ಹಾಗಾದರೆ ಕುಂಬಳಕಾಯಿ ಬೀಜದ ಸೇವನೆಯಿಂದ ಆಗುವ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕುಂಬಳಕಾಯಿ ಬೀಜವನ್ನು ಹಾಗೆ ತಿನ್ನಬಹುದು ಅಥವಾ ಯಾವುದಾದರೂ ಸಿಹಿ ತಿಂಡಿಗೆ ಬಳಸಿ ತಿನ್ನಬಹುದು ಪಲ್ಯ ಕೊಸಂಬರಿ ಮಾಡುವಾಗ ಬೇಕಾದರೂ ನೀವು ಇದನ್ನು ಹಾಕಬಹುದು ಈ ಬೀಜವನ್ನು ಹೆಚ್ಚಾಗಿ ಕರದಂಟು ಮಾಡುವಾಗ ಬಳಸಲಾಗುತ್ತೆ ಕರದಂಟಿನಲ್ಲಿ ಡ್ರೈ ಫ್ರೂಟ್ಸ್ ಒಣಕೊಬ್ಬರಿ ಬೆಲ್ಲ ಎಳ್ಳಿನ ಜೊತೆ ಈ ಕುಂಬಳಕಾಯಿ ಬೀಜ ಬಳಸುವುದರಿಂದ ಎಲ್ಲ ರೀತಿಯ ಪೋಷಕಾಂಶಗಳು ನಿಮ್ಮ ದೇಹ ಸೇರುತ್ತೆ ಇದರಿಂದ ನಿಮ್ಮ ತ್ವಚೆ ಕೂದಲ ಜೊತೆ ಆರೋಗ್ಯವು ಹೆಲ್ದಿಯಾಗಿರುತ್ತೆ ಇದು ಉಷ್ಣ ಪದಾರ್ಥವಾಗಿದ್ದು ಲಿಮಿಟ್ನಲ್ಲಿ ಇದನ್ನು ಸೇವನೆ ಮಾಡುವುದು ಉತ್ತಮ ಹೊಟ್ಟೆ ನೋವು ಹೆಚ್ಚಾದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಇದ್ದಲ್ಲಿ ಕೊಂಚ ಕೊಂಚ ಕುಂಬಳಕಾಯಿ ಬೀಜದ ಸೇವನೆ ಮಾಡಿದ್ದಲ್ಲಿ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಹಲ್ಲು ಬಂದ ಮಕ್ಕಳಿಗೆ ಹೊಟ್ಟೆ ನೋವು ಹೆಚ್ಚಾಗಿದ್ದಲ್ಲಿ ಈ ಬೀಜವನ್ನು ತಿನ್ನಲು ಕೊಡಿ ಕುಂಬಳ ಬೀಜ ಸೇವಿಸಲಾಗದಿದ್ದಲ್ಲಿ ಅದನ್ನು ಪುಡಿ ಮಾಡಿ ಕೊಡಿ ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆಯಾಗಿದ್ದರೆ ಹಿಮೋಗ್ಲೋಬಿನ್ ಸಮ ಪ್ರಮಾಣದಲ್ಲಿ ಇಲ್ಲದಿದ್ದರೆ ಕುಂಬಳಕಾಯಿ ಬೀಜ ಸೇವಿಸಿ ಇದರಿಂದ ದೇಹದಲ್ಲಿ ರಕ್ತ ಮತ್ತು ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿ ಆರೋಗ್ಯ ಸುಧಾರಿಸುತ್ತದೆ ಹೆಣ್ಣು ಮಕ್ಕಳು ಪ್ರತಿದಿನ ಹತ್ತು ಕಾಳು ಕುಂಬಳಕಾಯಿ ಬೀಜ ತಿಂದರೆ ಉತ್ತಮ ಕೀಲು ನೋವು ಇದ್ದವರು ಕೂಡ ಇದನ್ನ ಸೇವನೆ ಮಾಡಬಹುದು ನಿಮಗೆ ಪದೇ ಪದೇ ತಲೆನೋವಾಗುತ್ತಿದ್ದರೆ ಮೈಗ್ರೇನ್ ಸಮಸ್ಯೆ ಇದ್ದಲ್ಲಿ ಕುಂಬಳಕಾಯಿ ಬೀಜದ ಸೇವನೆ ಇದಕ್ಕೆ ಪರಿಹಾರ ನೀಡುತ್ತದೆ ಪ್ರತಿದಿನ ಒಂದು ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಪೌಡರ್ ಅನ್ನ ಉಗುರು ಬೆಚ್ಚು ಹಾಲಿನೊಂದಿಗೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಸೇವಿಸಿ ಮಲಗಿ ಕೆಲ ದಿನಗಳಲ್ಲೇ ನಿಮ್ಮ ಮೈಗ್ರೇನ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೃದಯದ ಸಮಸ್ಯೆ ಇದ್ದವರಿಗೂ ಕೂಡ ಇದು ಒಳ್ಳೆಯದು ನೀವು ನಿಮ್ಮ ತೂಕ ಇಳಿಸಲು ಇಚ್ಛಿಸಿದರೆ ಪ್ರತಿದಿನ ಕುಂಬಳಕಾಯಿ ಬೀಜವನ್ನು ಆರು ಗ್ರಾಂನಷ್ಟು ಸೇವಿಸಿದರೆ ಸಾಕು ಇದು ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ರಾತ್ರಿಯ ಹತ್ತು ಕುಂಬಳಕಾಯಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆದ ಬೀಜವನ್ನು ಸೇವಿಸುವುದರಿಂದ ತೂಕ ಕಡಿಮೆಯಾಗುತ್ತೆ ನಿದ್ರಾಹೀನತೆ ಸಮಸ್ಯೆಗೂ ಇದು ರಾಮವಾಣವಾಗಿದೆ ಕುಂಬಳಕಾಯಿ ಬೀಜದ ಪುಡಿಯನ್ನು ಕುದಿಸಿದ ದನದ ಹಾಲಿನ ಜೊತೆ ತೆಗೆದುಕೊಂಡು ಮಲಗಬೇಕು ಆಗ ಒಳ್ಳೆಯ ನಿದ್ದೆ ನಿಮ್ಮ ಪಾಲಾಗುತ್ತೆ ಮಹಿಳೆಯರಿಗೆ ಮುಟ್ಟಿನ ಹೊಟ್ಟೆ ನೋವಿದ್ದರೆ ಕುಂಬಳಕಾಯಿ ಬೀಜವನ್ನು ಸೇವಿಸುವುದು ಉತ್ತಮ ಋತುಚಕ್ರ ಶುರುವಾಗಲು ಹದಿನಾಲ್ಕು ದಿನ ಇರಬೇಕಾದ್ರೇನೆ ಕುಂಬಳಕಾಯಿ ಬೀಜ ಸೇವಿಸುತ್ತಾ ಬನ್ನಿ ಕ್ರಮೇಣ ನಿಮ್ಮ ಹೊಟ್ಟೆ ನೋವು ಕಡಿಮೆಯಾಗುತ್ತೆ ಮುಖ್ಯವಾದ ವಿಚಾರ ಅಂದರೆ ಯಾವುದೇ ಕಾರಣಕ್ಕೂ ಗರ್ಭಿಣಿಯರು ಕುಂಬಳಕಾಯಿ ಬೀಜವನ್ನು ಸೇವಿಸಬೇಡಿ ಇದು ಉಷ್ಣ ಪದಾರ್ಥವಾಗಿದ್ದರಿಂದ ಗರ್ಭಿಣಿಯರು ಇದನ್ನು ಸೇವಿಸಿದರೆ ಮಗುವಿನ ಆರೋಗ್ಯದ ಮೇಲೆ ಇದರ ಪರಿಣಾಮವಾಗುತ್ತದೆ ಆದ್ದರಿಂದ ಗರ್ಭಿಣಿಯರು ಕುಂಬಳಕಾಯಿ ಬೀಜದ ಉಪಯೋಗ ಮಾಡಬಾರದು ಹಾಲು ಕುಡಿಸುವ ತಾಯಂದರು ಈ ಬೀಜವನ್ನು ಹೆಚ್ಚು ಬಳಸಬೇಡಿ ಬಳಸುವುದಿದ್ದರೂ ಲಿಮಿಟ್ನಲ್ಲಿ ಬಳಸಿ ಯಾಕಂದರೆ ಉಷ್ಣತೆ ಹೆಚ್ಚಾಗಿ ಹಾಲಿನ ಪ್ರಮಾಣ ಕಡಿಮೆಯಾಗುತ್ತೆ ತ್ವಚೆಯ ಸಮಸ್ಯೆ ಮತ್ತು ಕೂದಲು ಉದುರುವ ಸಮಸ್ಯೆ ಇದ್ದವರು ಕೂಡ ಇದನ್ನು ಪ್ರತಿದಿನ ಸೇವಿಸಬಹುದು ಇದು ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಗೊಳಿಸುವುದರ ಜೊತೆಗೆ ನಿಮ್ಮ ಸೌಂದರ್ಯವನ್ನು ಕೂಡ ಎಮ್ಮಡಿಗೊಳಿಸುತ್ತದೆ ಇನ್ನು ಕುಂಬಳಕಾಯಿ ಬೀಜ ತಿಂದಲ್ಲಿ ನಿಮಗೆ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಸೇವಿಸುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ